ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್ ಇದು ಲೋಕಲ್ ಎಕ್ಸ್‌ಪ್ರೆಸ್ ನಾನು ಮಹಾರುದ್ರ ಡಾಕುಳಿಗಿ ಈ ದಿನದ ಮುಖ್ಯಾಂಶಗಳು ಜೀವದ ಹಂಗನ್ನು ತೊರೆದು ಸೇವೆ ಸಲ್ಲಿಸುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಪತ್ರಿಕಾ ದಿನಾಚರಣೆ ನಿಮಿತ್ತ ಗಾಂಧಿಗಂಜ್ ಬ್ಯಾಂಕ್‌ನಲ್ಲಿ ಅಧ್ಯಕ್ಷ ವಿಜಯ ಕುಮಾರ್ ಪಾಟೀಲ್ ಗಾದಿಗೆ ಅವರಿಂದ ಪತ್ರಕರ್ತರಿಗೆ ಶುಭಾಶಯ 2023 ರ ಸಾರ್ವತ್ರಿಕ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸಿದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ ಪಕ್ಷದ ಬಲವರ್ಧನೆ ಮತ್ತು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಲು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಲಾಗಿದೆ ಆರ್ ಹರೀಶ್ ಸರ್ಕಾರದಿಂದ ಕಸದ ಬುಟ್ಟಿ ಹಾಗೂ ವಾಟರ್ ಫಿಲ್ಟರ್ ಬಂದರು ಬೆಳಕುಣ ಚೌಧರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜನತೆಗೆ ನೀಡದೆ ನಿರ್ಲಕ್ಷ್ಯ ಧೋರಣೆಗೆ ಗ್ರಾಮಸ್ಥರ ಖಂಡನೆ ಚರಂಡಿ ವ್ಯವಸ್ಥೆ ಸರಿಪಡಿಸಲು ಆಗ್ರಹ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಅಭಿವೃದ್ಧಿ ಕಾರ್ಯ ಚುರುಕುಗೊಳಿಸುವಂತೆ ಪೌರಾಡಳಿತ ಸಚಿವರಿಗೆ ಮನವಿ ಪತ್ರ ಕಳುಹಿಸಿದ ವೇದಿಕೆಯ ಪದಾಧಿಕಾರಿಗಳು ನೌಬಾದ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಆಗಸ್ಟ್ 19 ರಂದು ಬೆಳಗ್ಗೆ 10 ಗಂಟೆಗೆ ಬ್ರಹ್ಮರಾಂಬ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದರ್ಶನ ಪಡೆಯಬೇಕೆಂದು ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರ ಕೋರಿಕೆ ವಾರ್ತೆಗಳ ವಿವರ ಪತ್ರಕರ್ತರು ಎಂತಹ ಸಂದರ್ಭ ಬಂದರೂ ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ನಿರಂತರವಾಗಿ ಸೇವೆಯನ್ನು ಮಾಡುತ್ತಾರೆ ಕೋವಿಡ್ ಸಂದರ್ಭದಲ್ಲಂತೂ ನಿರಂತರವಾಗಿ ಸೇವೆ ಮಾಡಿದ್ದಾರೆ ಹೀಗಾಗಿ ಸಮಸ್ತ ಪತ್ರಕರ್ತ ಬಾಂಧವರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಗಾಂಧಿಗಂಜ್ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀ ವಿಜಯ್ ಕುಮಾರ್ ಅಣ್ಣೆಪ್ಪ ಪಾಟೀಲ್ ಗಾದ್ಗಿಯವರು ತಿಳಿಸಿದರು ನಗರದ ಗಾಂಧಿಗಂಜ್ನಲ್ಲಿರುವ ದಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಬಳಿಕ ಮಾತನಾಡಿದ ಅವರು ಗಾಂಧಿಗಂಜ್ ಬ್ಯಾಂಕ್ ಸಾರ್ವಜನಿಕರ ಸೇವೆಗೆ ಸದಾ ಸಿದ್ಧವಿದೆ ಆಜಾದಿ ಕಾ ಅಮೃತ ಮಹೋತ್ಸವದ ನಿಮಿತ್ತ ಈ ಮೊದಲು 13% ಇದ್ದ ಮಾರ್ಟಿಗೇಜ್ ಲೋನ್ ಮತ್ತು ಕ್ಯಾಶ್ ಕ್ರೆಡಿಟ್ ಸಾಲದ ಬಡ್ಡಿ ಹಣವನ್ನು ಕೇವಲ 10% ಇಳಿಕೆ ಮಾಡಲಾಗಿದೆ ವೈಯಕ್ತಿಕ ಸಾಲದ ಬಡ್ಡಿ ಹಣವನ್ನು 15%ದಿಂದ ಕೇವಲ 12% ಇಳಿಕೆ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಗಾಂಧಿಗಂಜ್ ಬ್ಯಾಂಕ್ ಸಾರ್ವಜನಿಕರ ಸೇವೆಗೆಂದೇ ಸ್ಥಾಪನೆ ಮಾಡಲಾಗಿತ್ತು ಇದನ್ನು 1977ರಲ್ಲಿ ಅಂದರೆ 48 ವರ್ಷಗಳ ಹಿಂದೆ ಬ್ಯಾಂಕ್ ಸ್ಥಾಪನೆ ಮಾಡಲಾಗಿದ್ದು ಈ ಅವಧಿಯಲ್ಲಿ ಸುಮಾರು ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಿದ್ದೇವೆ ಸ್ವಂತ ಕಟ್ಟಡ ಠೇವಣಿ ವ್ಯವಸ್ಥೆ ಲೋನ್ ವ್ಯವಸ್ಥೆ ಪ್ರತಿಯೊಂದನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ಸೇವೆ ಒದಗಿಸಲಾಗಿದೆ ಎಂದು ವಿಜಯ್ ಕುಮಾರ್ ಪಾಟೀಲ್ ಗಾದ್ಗಿಯವರು ತಿಳಿಸಿದರು ಇದೇ ವೇಳೆ ಗಾಂಧಿಗಂಜ್ ಬ್ಯಾಂಕ್ನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೊನೆಯಲ್ಲಿ ಪತ್ರಿಕಾ ರಂಗದಲ್ಲಿ ಹಾಗೂ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿವಿಧ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು ಜೀವವನ್ನು ಕೈಯಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡ್ತೀರಿ ಯಾವುದೇ ಒಂದು ದಂಗೆ ಇರಲಿ ಯಾವುದೇ ಒಂದು ಎಂಥ ಸಮಯದಲ್ಲೂ ಕೂಡ ಅದೇ ರೀತಿ ಕೋವಿಡ್-19ರಲ್ಲೂ ಕೂಡ ತಾವು ಜೀವನವನ್ನು ತೊರೆದು ಕೆಲಸ ಮಾಡಿದಿರಿ ತಮಗೆ ನಾನು ನಮ್ಮ ಬ್ಯಾಂಕಿನ ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ತಮ್ಮದೊಂದು ಬಹಳ ಅದ್ಭುತ ಕಾರ್ಯಗಳು ಜನರಲ್ಲಿ ತಲುಪಿಸುವುದರಲ್ಲಿ ಕಾರ್ಯವೈಖರಿಯಿಂದ ಕೆಲಸ ಮಾಡ್ತಿರ್ತಾವು ತಮಗೆ ಇನ್ನೊಂದು ಸಲ ಪತ್ರಕರ್ತರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಬ್ಯಾಂಕಿನ ಎಲ್ಲ ಮಾಹಿತಿಗಳನ್ನು ಕೊಡ್ತಿದ್ದೆ ನಾನು ನಮ್ಮ ಬ್ಯಾಂಕು 1977ರಲ್ಲಿ ಅಂದರೆ 48 ವರ್ಷಗಳದು ಆ 48 ವರ್ಷಗಳಲ್ಲಿ ನಾವು ಸುಮಾರು ನಮ್ಮ ಮೊದಲು ಬ್ಯಾಂಕಿನ ಸ್ವಂತ ಕಟ್ಟಡ ಇದ್ದಿಲ್ಲ ಅದಾದಮೇಲೆ ಬ್ಯಾಂಕಿನ ಸ್ವಂತ ಕಟ್ಟಡ ಆಯಿತು ಅದೇ ಪ್ರಕಾರ ನಮ್ಮ ಠೇವಣಿಯು 17,805.68 ಇದೆ ಅದೇ ಪ್ರಕಾರ ನಮ್ಮ ಬ್ಯಾಂಕಿನ ಅಡ್ವಾನ್ಸಸ್ ಅಂದರೆ ಲೋನ್ 10,824.10 ಇದೆ ಹಾಗೂ ಪ್ರಾಫಿಟ್ 104.57 ಇದೆ ವರ್ಕಿಂಗ್ ಕ್ಯಾಪಿಟಲ್ 20,896.30 ಇದೆ ನೆಟ್ ಎನ್ ಪಿ ಎ 2.96 ಇದೆ ಸಿ ಆರ್ ಇ ಆರ್ 13.02 ಇದೆ
ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಬೀದರ್ ನಗರದ ಖಾಸಗಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆ ಜರುಗಿತು. ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಆರ್ ಹರೀಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ 2023ರ ಚುನಾವಣೆಯ ತಯಾರಿ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಲು ಹಾಗೂ ಪಕ್ಷದ ಬಲವರ್ಧನೆಗೆ ಇಂದು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಭರತ್ ಕಾಂಬಳೆ ಹಾಗೂ ಜಿಲ್ಲಾಧ್ಯಕ್ಷ ಅಜಿಂಕ್ಯ ಮುಳೆ ಅವರ ನೇತೃತ್ವದಲ್ಲಿ ಸಭೆ ಕರೆಯಲು ತಿಳಿಸಲಾಗಿತ್ತು. ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು ಎಂದು ಹರೀಶ್ ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಆರ್ ಚಂದ್ರ, ಯುವ ಘಟಕದ ಅಧ್ಯಕ್ಷ ಅನ್ನುಗೌಡ, ರಾಜಕುಮಾರ್ ಡಾವರ್ಗಾಂವ್, ಫಯಾಜ್ ಖಾನ್, ನಾಗರಾಜ್ ಕಾಂಬಳೆ, ರವೀಂದ್ರ ಶಿಂಗೆ ಸೇರಿದಂತೆ ಅನೇಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ವಿಶೇಷ ಏನಂದ್ರೆ 2023 ಚುನಾವಣೆಗೆ ಇವತ್ತು ಇಲ್ಲಿ ನಮ್ಮ ಪಕ್ಷನ ಬಲಿಷ್ಠ ಮಾಡಲಿಕ್ಕೆ ಇವತ್ತು ಬಂದಿದ್ದೀನಿ. ಯಾಕಂದರೆ ಇವತ್ತು ಭರತ್ ಕಂಬ್ಳಿ ರಾಜ್ಯ ಯುವ ಘಟಕ ಉಪಾಧ್ಯಕ್ಷರಾಗಿ ಮತ್ತು ಜಿಲ್ಲಾಧ್ಯಕ್ಷರಾಗಿ ನಮ್ಮ ಅಜಿಂಕ್ಯ ಮೋಳೆ ಅವರನ್ನು ನಾನು ಮಾಡಿದ್ದೆ. ಮಾಡಿದಂಥ ಸಂದರ್ಭದಲ್ಲಿ 20 ಗಂಟೆ NCP ಒಂದು ಕಾರ್ಯಕ್ರಮ ಆಗಿದ್ದಿಲ್ಲ. ಹಾಗಾಗಿ ಇವತ್ತು ಎಲ್ಲ ಕಾರ್ಯಕರ್ತರನ್ನು ಸೇರಿಸಿ ಒಂದು ಸಣ್ಣ ಸಭೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಮಾಡಿದ್ದು. ಮುಂದೆ ಯಾಕಂದರೆ 2023 ಚುನಾವಣೆಗೆ ನಮ್ಮ ಒಂದು ಪಕ್ಷದಿಂದ ಏನು ಎಷ್ಟು ತಾಲೂಕಿದೆ ಅಷ್ಟು ತಾಲೂಕಲ್ಲೂ ಅಭ್ಯರ್ಥಿನ ಹಾಕುವಂಥ ಕೆಲಸ NCP ಮಾಡುತ್ತೆ. ಅದಕ್ಕೋಸ್ಕರನೇ ಈ ಸರಿ ಬಂದಿರುತ್ತೆ ಹೇಳಿ. ಅವ್ರ ಮನ್ಸಿಗೆ ಮುಟ್ಟುತ್ತೆ, ಜನರು ಮನ್ಸನ್ನು ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ನಮ್ಮ ದೇವರಂತ ಪೂಜಿಸ್ತಾರೆ. ಅವರು ಮನದಲ್ಲಿ ಪೂಜೆ ಮಾಡ್ತಾರೆ. ಅಷ್ಟೇ ಅವರು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇವಾಗ ರಾಜ್ಯದಲ್ಲಿ ಹರೀಶ್ ಅಣ್ಣ ಅವ್ರನ್ನ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ನವೆಂಬರ್ ಅಂತ ದಿನಗಳಲ್ಲಿ ಇಡೀ ರಾಜ್ಯದಾದಂತ ಒಂದು ಒಳ್ಳೆಯ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಗಟ್ಟಿಗೊಳಿಸುವಂತ ಕಾರ್ಯನ ಹರೀಶ್ ಅಣ್ಣ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಮಟ್ಟದಿಂದಲೂ ಕೂಡ ನಾವು ಕಾರ್ಯಕರ್ತರನ್ನ ಬಲಿಷ್ಠಗೊಳಿಸುವಂತ ಕಾರ್ಯ ನಾವು ಮಾಡ್ತಾ ಇದೀವಿ. ತಾಲೂಕು ಮಟ್ಟದಲ್ಲಿ ಕಾರ್ಯಕರ್ತರನ್ನ ಬಲಿಷ್ಠಗೊಳಿಸ್ತೀವಿ. ಇದೇ ಮುಂಬರುವಂತ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ಹರೀಶ್ ಅಣ್ಣ ಅವರು. ಜಿಲ್ಲಾ ಮಟ್ಟದಿಂದ 1,000 ಜನ ರಾಜ್ಯ ಸಮಾವೇಶಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ. ರಾಜ್ಯದ 30 ಜಿಲ್ಲೆಯಿಂದ ಆ ಕಾರ್ಯಕ್ರಮಕ್ಕೆ ರಾಷ್ಟ್ರ ಅಧ್ಯಕ್ಷರಾದಂತ ಪವನ್ ಸಾಹೇಬರು ಕೂಡ ಬರ್ತಾ ಇದಾರೆ. ಮತ್ತೆ ಸುಪ್ರಿಯಾ ಮೇಡಮ್ ಮಹಾರಾಷ್ಟ್ರದ MP ಅವರು ಕೂಡ ಬರ್ತಾರೆ. ಅನೇಕ ಗಣ್ಯ ವ್ಯಕ್ತಿಗಳು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಮತ್ತೊಂದು ಏನಂದ್ರೆ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ 40,000-50,000 ಜನ ಸೇರಿಸುವಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಆ ತಾಕತ್ತು ಹರೀಶ್ ಅವರಿಗಿದೆ. ಅವ್ರ ಜೊತೆ ಸದಾ ಯಾವತ್ತೂ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೆನ್ನೆಲುಬಾಗಿ ಅವ್ರ ಜೊತೆ ನಾವು ನಿಂತೀವಿ. ಅವರು ನಮ್ಮ ಕರ್ನಾಟಕವಾಗಿ ನಿಲ್ಲಬೇಕಂತೆ ನಾವು ಅದರ ಕೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆದಷ್ಟು ದೇವರೇ ಬಂದು ವರ ಕೊಟ್ಟರು ಕೂಡ ಪೂಜಾರಿ ಕೊಡಲಿಲ್ಲ ಎನ್ನುವ ಗಾದೆ ಮಾತಿನಂತೆ ಸರ್ಕಾರ ಕಸ ನಿರ್ವಹಣೆ ಹಾಗೂ ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಜನತೆಗೆ ಒದಗಿಸಲು ಗ್ರಾಮ ಪಂಚಾಯತ್ಗಳಿಗೆ ಕಸದ ಬುಟ್ಟಿ, ಶುದ್ಧ ಕುಡಿಯುವ ನೀರಿಗಾಗಿ ವಾಟರ್ ಫಿಲ್ಟರ್ ವ್ಯವಸ್ಥೆ ಮಾಡಿದರೂ ಕೂಡ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾ ಇದ್ದಾರೆ ಎಂದು ಬೆಳಕುಣಿ ಚೌಧರಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಂಚಾಯತ್ ಅಧಿಕಾರಿಗಳು ಜನತೆಗೆ ಕಸದ ಬುಟ್ಟಿ ವಿತರಣೆ ಮಾಡದೆ ಗ್ರಾಮ ಪಂಚಾಯತ್ನಲ್ಲಿ ಧೂಳು ತಿನ್ನುವಂತೆ ಮಾಡ್ತಾ ಇದ್ದಾರೆ ಎಂದು ಗ್ರಾಮದ ನಯೀಂ ಎನ್ನುವವರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಾಟರ್ ಫಿಲ್ಟರ್ ಕೂಡಿಸಿದರೂ ಕೂಡ ಅದು ಬಂದ್ ಬಿದ್ದಿದೆ, ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ನಿ ಒಂದಿಷ್ಟು ವಿಡಿಯೋಗಳನ್ನು ನೋಡ್ಕೊಂಡು ಬರೋಣ. ये जो पंचायत हेंडओवर जब तो पंचायत के मेंबर्स पंचायत के लोग क्या कर रहे हैं, जब पंचायत हेंडओवर लेने के बाद पंचायत का जिम्मेदारी लोग है ना, जिम्मेदारी से काम करना ना. आज पानी है, फिल्टर का जो गिलासा है पूरे फोड़ दिए, मीटर उखाड़ लेके गए, अंदर की टैंक सेफ्टी नहीं कुछ भी, इसकी सेफ्टी पंचायत की जिम्मेदारी है. पंचायत के लोग मेंबर अध्यक्ष सर, हमारा उद्देश्य यही है जो आज सोशल मीडिया के जानकारी के नॉलेज में ये रख रहे हैं कि CS मैडम और DC साहब के नॉलेज में ये जाना चाहिए जो स्वच्छ भारत प्लान है, जल जीवन मिशन है, जो भारतीय हमारे प्रधानमंत्री नरेंद्र मोदी जी का वो जो स्कीम है, यहाँ पर उपयोग होना और स्वच्छता अभियान का यूज़ होना, फिल्टर का पानी सही तरीके से लोगों को पिलाना, ये हमारा उद्देश्य है. इसीलिए हम लोग जमा होकर गाँव वाले मेंबर को हम एडवाइस करते हैं. मेंबर साहब बोले, साहब हम भी बोले हैं, हम भी आपके साथ आते हैं, बल्कि हमारे साथ आए ये दोनों मेंबर का धन्यवाद करते हैं. और हम ये जितने भी लोग जगह सोशल मीडिया से इशू हो रहा है, आप आके जल्द से जल्द एक्शन लेना बोल के आपसे विनती करते हैं. धन्यवाद. सर ये वीडियो चैम्बर है और ये वीडियो का चेयर खाली है और यहाँ पर जो ग्राम पंचायत वीडियो एब्सेंट है और उसके बावजूद गांव के लोग आए हैं. ये वहाँ पर नाली का समस्या है, ड्रेन
और उसके बावजूद लाइटिंग जो आधा डाले हैं आधे नहीं डाले, और जो हमारे पास एक जो वाहिनी आके कचरे की जो गाड़ी लेके जाने की ढेरी है, वीडियो को ऑलरेडी बोले हैं बट वीडियो पर रिस्पॉन्स नहीं ले रहे, और जो डस्टबिन के जो डब्बे हैं जो डिस्ट्रीब्यूट करना है ना डिस्ट्रीब्यूट करे हैं पंचायत वाले, और दो वाटर जो फिल्टर है हमारे पास उसके बावजूद यहाँ पर वाटर फिल्टर चालू नहीं है। पीडीए के नॉलेज में डे बाई डे बोल रहे हैं तो कोई रेस्पॉन्स नहीं दे रहे, और लिहाजा और ये जो पंचायत के हालात है कि एक भी ऑफिसर यहाँ पर नहीं, एक सिपाही है, सिर्फ एक सिपाही है, लोग आके बैठे हैं जनता पर कोई यहाँ पे कोई एक्शन नहीं है। जैसा कि अभी आप देखिए ये हालात है क्या है, डीओ का चंबर है, डीओ के चंबर में यहाँ कोई दिख नहीं है और उसके बावजूद आइए हम दिखाते हैं सारे पंचायत के हालात। ये नहीं अध्यक्ष को कोई क्वेश्चन नहीं रहता, रोडिंग लो अब ये हालात है ग्राम पंचायत बेलपनी का, ये बोर्ड आपको दिखा रहे हैं, आइए हम आपको वहीं दिखा रहे हैं स्वच्छ वाहिनी। साहब ये गवर्नमेंट का स्वच्छ भारत मिशन जो गवर्नमेंट गाड़ी है ये स्वच्छ भारत वाहिनी है, स्वच्छ भारत वाहिनी है, यहाँ पर अभी तक बेलकनी में आए जैसे एक दिन भी यहाँ से घूमी नहीं है, जहाँ तक वहाँ है टायर खराब हो गए हैं और बैटरी ऑटोमेटिक बंद हो गई है, और आपको हम स्पॉट ये दिखाएंगे दोनों फिल्टर का, ये स्वच्छ वाहिनी का क्या अभी तक घुमा नहीं हमारे पास, और जस्ट अभी यहाँ तक का ये आपको हम वीडियो लाइव दिखा रहे हैं, उसके बाद आगे का वीडियो हम आपको स्वच्छ भारत सॉरी वाटर फिल्टर के दोनों यूनिट दिखाएंगे और डस्टबिन का बॉक्स दिखाएंगे सर। ओके सुद्दी समयदल्ली इदीग चिक्कदोंदु विराम। ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಬೀದರ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗದ ಕಾರಣ ವಿವಿಧ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ. ಶೀಘ್ರವೇ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಬೀದರ್ನಲ್ಲಿ ಇಂದು ಪ್ರತಿಭಟನೆಯನ್ನು ನಡೆಸಿದರು. ಈ ಕುರಿತು ಮಾತನಾಡಿದ ಪೀಟರ್ ಚಿಡುಗುಪ್ಪ ಅವರು, ಬೀದರ್ ನಗರಸಭೆ ಚುನಾವಣೆ ನಡೆದು ಒಂದೂವರೆ ವರ್ಷ ಗತಿಸಿದರೂ ಕೂಡ ರಾಜ್ಯಾಡಳಿತ ಮತ್ತು ಜಿಲ್ಲಾಡಳಿತ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ವಿಫಲವಾಗಿದೆ. ಜಿಲ್ಲೆಯಲ್ಲಿ ಮಳೆಯಿಂದ ಮನೆಗಳು ಹಾನಿಯಾಗಿವೆ, ಚರಂಡಿಗಳು ಹಾಳಾಗಿವೆ, ವಿದ್ಯುತ್ ಕಂಬಗಳು ಬಿದ್ದಿವೆ, ರಸ್ತೆಗಳಲ್ಲಿ ಮೊಳಕಾಲುದ್ದ ಗುಂಡಿ ಬಿದ್ದಿವೆ. ಆದರೂ ಅವುಗಳ ಕಡೆ ನಿರ್ಲಕ್ಷ್ಯ ತೋರುತ್ತಾ ಪದಾಧಿಕಾರಿಗಳ ಆಯ್ಕೆಯಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ಸರ್ಕಾರದ ನೀತಿಯನ್ನು ಖಂಡಿಸುತ್ತೇವೆ ಎಂದು ತಿಳಿಸಿದರು. ಇದೇ ವೇಳೆ ವೇದಿಕೆಯ ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪೌರಾಡಳಿತ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದರು. ಇವತ್ತು ನಮ್ಮ ಬೀದರ್ ಜಿಲ್ಲೆಯ ನಗರಸಭೆ ಎಲೆಕ್ಷನ್ ಆಗಿ ಸುಮಾರು ಒಂದೂವರೆ ವರ್ಷವಾಯಿತು. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಮಾಡೋದ್ರಲ್ಲಿ ವಿಫಲವಾಗಿದೆ. ಕಾರಣ ಇವತ್ತು ಸುಮಾರು ಸಾರ್ವಜನಿಕರ ಭಾಳಷ್ಟು ಬಡವರು ಕೆಲಸಗಳನ್ನು ಎಲ್ಲಿಂದಲ್ಲೇ ನಿಂತೋಗ್ಯವ. ಇವತ್ತು ಒಂದೂವರೆ ವರ್ಷದಿಂದ ನೀವೇನು ಜಿಲ್ಲಾ ಆಡಳಿತ ಹಾಗೂ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿರೇನೋ ಅಂತೇಳೆ ನಾನು ಕೇಳೋಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇವತ್ತು ಮಳೆ ರಾಯಣ್ಣ ಅರ್ಭಟದಿಂದ ಸುಮಾರು ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಮನೆಗಳನ್ನು ಹಾನಿಯಾಗಿದೆ, ಮತ್ತು ಒಳಚರಂಡಿ ವಿದ್ಯುತ್ ಕಂಬಗಳನ್ನು ಮತ್ತು ರಸ್ತೆಗಳನ್ನು
संपूर्ण हदगटे रस्ते गुंडी बिंदु इवतु स बैक सवार आगेबू एल बु एक्सीडेंटी प्राण कल्क स्थिति बंद अदी मत सी एम सियली मोटेशन आगता यहासू आगता योजने जन तल्ता इू कूड़े ऐन अंतर नम जिला आड़ जिला अधिकारी मत संबंध नम बीदर जिला उस्तुवारी मंत्री सचिव इवतन अंतर इवरे सीरी इक नम सी एम सी नगर सभी के अध्यक्ष उपाध्यक्ष कूड़े आय्के अंत नान मन मीन इवतु नम जिला उस्तुवारी मंत्री हेसरी मात्र मंत्री याकंतर इवतु मे ध्वजारोहण बंद इवतु नाचिके आगे याकंतर इवतु वो म उस्तुवारी मंत्री आगदी नहीं ध्वजारोहण के बंद मीटिंग तक तो के डी बी मीटिंग नड़ीता संपूर्ण जिला आड़ उस्तुवारी मंत्री सीरी विफल अदी इन कर्नाटक रक्षण वेदिके प्रवीण शेट्टि बण्ण बीदर जिला घटक वत्यिंद खंडिस्तीवि इदु अति बेगने अध्यक्ष उपाध्यक्ष आय्के जनरिगे अनुकूलते माडबेकु वे इदे रीति मुंदुवरेदरे इडी राज्यदंत उग्रवाद होराटवन्नु माड्तीवि अंत हेळि माने जिल्लाधिकारिगळ मुखांतर नानु मुन्नेच्चरिकेयन्नु नीडुत्तीनि। नौबाद नासरी मल्लिकार्जुन स्वामी देवस्थान पवित्र श्रावण मास अंगवागि नडेदुकोंडु बरुत्तिरुव सिद्धांत शिखामणि शिवदर्शन पवित्र संदर्भदल्लि जगज्जननी ब्रह्मारंभ माता मूर्ति प्रतिष्ठापने कार्यक्रम आगस्ट 19 बेळिगे 10 गंटेगे जरुगलिदे। राजप्प भंगूरे चन्नप्प भंगूरे सेरिदंते नूरारु भक्तादिगळु ब्रह्मारंभ देवीय मूर्ति प्रतिष्ठापने कार्यक्रम संभ्रमदिंद जरुगुत्तलिद्दारे। आद्दरिंद भक्तादिगळु हेच्चिन संख्येयल्लि पाल्गोंडु कार्यक्रमवन्नु यशस्वीगोळिसबेकेंदु पूज्य श्री डाक्टर राजशेखर शिवा ಆಚಾರ್ಯರು ಭಕ್ತಾದಿಗಳಲ್ಲಿ ಕೋರಿದ್ದಾರೆ। ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಪೂಜ್ಯರ ಪ್ರವಚನ ಸುಮಾರು 1 ತಿಂಗಳ ಪರ್ಯಂತರ ನಡೆಯಲಿದ್ದು ಪ್ರತಿದಿನ ರಾತ್ರಿ 8 ಗಂಟೆಯಿಂದ 9 ರವರೆಗೆ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಜರುಗುತ್ತಲಿದ್ದು ಆಲಿಸಬೇಕೆಂದು ಪ್ರವಚನ ಸಮಿತಿಯ ಪದಾಧಿಕಾರಿಗಳಾದ ಚನ್ನಪ್ಪ ಭಂಗೂರೆ ಅವರು ತಿಳಿಸಿದ್ದಾರೆ। ಮತ್ತೊಮ್ಮೆ ಮುಖ್ಯಾಂಶಗಳು।
ಜೀವದ ಹಂಗನ್ನು ತೊರೆದು ಸೇವೆ ಸಲ್ಲಿಸುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಪತ್ರಿಕಾ ದಿನಾಚರಣೆ ನಿಮಿತ್ತ ಗಾಂಧಿಗಂಜ್ ಬ್ಯಾಂಕ್ನಲ್ಲಿ ಅಧ್ಯಕ್ಷ ವಿಜಯ ಕುಮಾರ್ ಪಾಟೀಲ್ ಗಾದಿಗೆ ಅವರಿಂದ ಪತ್ರಕರ್ತರಿಗೆ ಶುಭಾಶಯ 2023 ರ ಸಾರ್ವತ್ರಿಕ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸಿದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ ಪಕ್ಷದ ಬಲವರ್ಧನೆ ಮತ್ತು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಲು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಲಾಗಿದೆ ಆರ್ ಹರೀಶ್ ಸರ್ಕಾರದಿಂದ ಕಸದ ಬುಟ್ಟಿ ಹಾಗೂ ವಾಟರ್ ಫಿಲ್ಟರ್ ಬಂದರು ಬೆಳಕುಣಿ ಚೌಧರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜನತೆಗೆ ನೀಡದೆ ನಿರ್ಲಕ್ಷ್ಯ ಧೋರಣೆಗೆ ಗ್ರಾಮಸ್ಥರ ಖಂಡನೆ ಚರಂಡಿ ವ್ಯವಸ್ಥೆ ಸರಿಪಡಿಸಲು ಆಗ್ರಹ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಅಭಿವೃದ್ಧಿ ಕಾರ್ಯ ಚುರುಕುಗೊಳಿಸುವಂತೆ ಪೌರಾಡಳಿತ ಸಚಿವರಿಗೆ ಮನವಿ ಪತ್ರ ಕಳುಹಿಸಿದ ವೇದಿಕೆಯ ಪದಾಧಿಕಾರಿಗಳು ನೌಬಾದ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಆಗಸ್ಟ್ 19ರಂದು ಬೆಳಗ್ಗೆ 10 ಗಂಟೆಗೆ ಬ್ರಹ್ಮರಾಂಬ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದರ್ಶನ ಪಡೆಯಬೇಕೆಂದು ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರ ಕೋರಿಕೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು